ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಸಿಐಟಿ ಸಂಯೋಜಿತ ಜಿಲ್ಲಾ ಸಮಿತಿ ವಿಜಯಪುರ ವತಿಯಿಂದ ನಗರದ ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನದಿಂದ ಅಂಗನವಾಡಿ ಕಾರ್ಯಕರ್ತೆಯರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಮುಖಾಂತರ ನಗರದ ಗಾಂಧಿಯುತ ಮಾರ್ಗವಾಗಿ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾ ಅಧಿಕಾರಿಗಳಾದ ರಮೇಶ್ ಕಳಸದ ಅವರಿಗೆ ಮನವಿ ಸಲ್ಲಿಸಿದರು. ಅಂಗನವಾಡಿ ನೌಕರರ ಸಮಸ್ಯೆಗಳನ್ನ ಇಟ್ಕೊಂಡು ಜಿಲ್ಲಾಡಳಿತ ಕಚೇರಿ ಚಲೋವನ್ನ ಮಾಡಿದೆ. ಮಾಡಿರುವಂತ ಉದ್ದೇಶ ಇಡೀ ರಾಜ್ಯಾದ್ಯಂತ ಹಾಗೂ ವಿಜಯಪುರ ಜಿಲ್ಲೆ ಒಳಗೊಂಡು 3 ತಿಂಗಳಿಂದ ಗೌರವಧನ ಆಗಿಲ್ಲ.
ಅಷ್ಟೇ ಅಲ್ಲ, 6 ತಿಂಗಳಿಂದ ಮೊಟ್ಟೆ ಹಣವನ್ನ ಕೊಟ್ಟಿಲ್ಲ, ಮತ್ತೆ 8 ತಿಂಗಳಿಂದ ಗ್ಯಾಸ್ ಹಣ ಕೊಟ್ಟಿಲ್ಲ, 2 ವರ್ಷಗಳಿಂದ ಅಂಗನವಾಡಿ ಬಾಡಿಗೆಗಳು ಕೊಟ್ಟಿಲ್ಲ. ವಿಜಯಪುರ ಗ್ರಾಮೀಣ ಯೋಜನೆಯಲ್ಲಿ 2018ರಲ್ಲಿ ಕೇಂದ್ರ ಸರ್ಕಾರ ಹೆಚ್ಚುವರಿ ಗೌರವಧನವನ್ನ ಹೆಚ್ಚಳ ಮಾಡಿದ್ದು, ಆ ಹಣವನ್ನ ಈವರೆಗೆ ಬಿಡುಗಡೆ ಮಾಡಿಲ್ಲ. ಹಲವಾರು ಬಾರಿ ಸಭೆಗಳಲ್ಲಿ ಕೇಳ್ತಾನೆ ಬರ್ತಾ ಇದೀವಿ, ಆದ್ರೆ ಒಂದೇ ಉತ್ತರ, ಅನುದಾನ ಇಲ್ಲ ಅಂತ. ಅನುದಾನವನ್ನ ತರಿಸ್ಕೊಡ್ಬೇಕಾಗಿರೋರು ಯಾರು? ಮತ್ತೆ ಇವತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಮೊಟ್ಟೆ ಕೊಡಬೇಕಾಗಿದೆ, ತಾಯಿಂದರಿಗೆ 25 ಮೊಟ್ಟೆ, ಮಕ್ಕಳಿಗೆ 9 ಮೊಟ್ಟೆ, ಆದ್ರೆ ಮೊಟ್ಟೆ ಕೊಡ್ಲಿಕ್ಕೆ ಬಿಜಾಪುರ ಜಿಲ್ಲೆಯಾದ್ಯಂತ ಅಂಗನವಾಡಿ ಕಾರ್ಯಕರ್ತೆ ಮತ್ತೆ ಸಹಾಯಕಿಯರು ಹೋರಾಟವನ್ನ ಇಲ್ಲಿ ನಡೆಸ್ತಾ ಇದ್ದಾರೆ. ಹೋರಾಟವನ್ನ ನಡೆದಿದೆ, ಮನವಿ ಪತ್ರವನ್ನ ಕೊಟ್ಟಿದೀವಿ. ತಕ್ಷಣದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಡಿಡಿ ಅವರಿದ್ದಾರೆ, ಅವರು ಸಭೆಯನ್ನ ಅರೇಂಜ್ ಮಾಡಬೇಕು, ನಮ್ಮ ಸಮಸ್ಯೆಗಳನ್ನ ತಕ್ಷಣದಲ್ಲಿ ಪರಿಹರಿಸಬೇಕು ಅಂತ ಹೇಳಿ ಈ ಮೂಲಕವಾಗಿ ಅವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಮೇಲ್ವಿಚಾರಕಿಯರಿದ್ದಾರೆ, ಅವರು 10 ವರ್ಷ 15 ವರ್ಷಗಳು ಒಂದೇ ಪ್ರಾಜೆಕ್ಟ್ ಅಲ್ಲಿ ಇದ್ದಾರೆ. ಈವನ್ ಸರ್ಕಲ್ ಕೂಡ ಬದಲಾವಣೆ ಆಗಿಲ್ಲ, ಕೆಲವರನ್ನ ಬದಲಾವಣೆ ಮಾಡಿದ್ರೆ ಮತ್ತೆ ಮತ್ತೆ ಅಲ್ಲೇನೆ ಬರ್ತಾ ಇದ್ದಾರೆ. ಅದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಕೆಲಸವನ್ನ ಮಾಡ್ಲಿಕ್ಕಾಗಿ. ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ಮೇಲ್ಪಟ್ಟಂತ ಅಧಿಕಾರಿಗಳು ಗಮನ ಹರಿಸಬೇಕು ಅಂತ ಈ ಮೂಲಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಸುನಂದ, ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಸಿಐಟಿಯು ನೇತೃತ್ವದಲ್ಲಿ ಅಂಗನವಾಡಿ ನೌಕರರ ಸಂಘ ಬಿಜಾಪುರದಲ್ಲಿ ಇವತ್ತು ಹೋರಾಟ ಹಮ್ಮಿಕೊಳ್ಳಲಾಗಿದೆ. 47 ವರ್ಷದಿಂದ ದುಡಿತಕ್ಕಂಥ ಅಂಗನವಾಡಿ ನೌಕರರಿಗೆ ಮೂಲಭೂತ ಸೌಕರ್ಯ, ಗೌರವಧನ, ಮೊಟ್ಟೆ ಹಣ, ಮನೆ ಬಾಡಿಗೆ ಮತ್ತು ತರಕಾರಿ ಬಿಲ್ಲು ಮಾಡದೇ ಇರತಕ್ಕಂತ ಇವತ್ತು ಸರ್ಕಾರ ಅಧಿಕಾರಿಗಳು ಇವತ್ತು ತಳಮಟ್ಟದಲ್ಲಿ ಅಂಗನವಾಡಿ ಕಾರ್ಯಕರ್ತರ ಮೇಲೆ ಫಲಾನುಭವಿಗಳಿಂದ ಅಟ್ಯಾಕ್ ಆಗ್ತಾ ಇದೆ. ಅದಕ್ಕಾಗಿ ನಾವು ಹೇಳ್ತಾ ಇರೋದು, 5ನೇ ತಾರೀಕಿನ ಒಳಗಾಗಿ ಮುಂಗಡವಾಗಿ ಗೌರವಧನ ಆಗ್ಬೇಕು ಮತ್ತು ಮೊಟ್ಟೆ ಹಣ ಬಿಡುಗಡೆ ಆಗಬೇಕು ಮತ್ತು ಮನೆ ಬಾಡಿಗೆ ಬಿಡುಗಡೆ ಮಾಡಬೇಕು. ಮತ್ತು ಇವತ್ತು ಸರ್ಕಾರ ಕೊಡ್ತಕ್ಕಂಥ ಮೊಟ್ಟೆ ರೇಟು 5 ರೂಪಾಯಿ ಇದೆ, ಕೆಳಗಡೆ ಅಂಗನವಾಡಿ ಕಾರ್ಯಕರ್ತೆ ಖರೀದಿ ಮಾಡಬೇಕಾದ್ರೆ 6-6.5 ರೂಪಾಯಿ ಇದೆ. ಅದಕ್ಕಾಗಿ ನಾವು ಇವತ್ತು ಈ ಸ್ಥಳೀಯವಾದಂತಹ ಬೇಡಿಕೆಗಳು ತಕ್ಷಣವೇ ಈಡೇರಿಸಬೇಕು. ಅಧಿಕಾರಿಗಳ ಜೊತೆ ಸಂಘಟನೆ ಸಿಐಟಿ ನೇತೃತ್ವದಲ್ಲಿ ಸಭೆ ಮಾಡಿ ಇವತ್ತು ಜಿಲ್ಲಾಧಿಕಾರಿಗಳು ಸಭೆ ಮಾಡಿ ಸಮಸ್ಯೆ ಬಗೆಹರಿಸ್ತೀವಿ. ನಾವು ಕೂಡ ಮುಂದಿನ ದಿನಗಳಲ್ಲಿ ಆಗದೆ ಇದ್ರೆ ಮತ್ತೆ ಮುಂದೆ ಹೋರಾಟಕ್ಕೆ ಹೋಗ್ಬೇಕಾಗ್ತದೆ. ಶಾಂತಾ ಎನ್ಗಂಟೆ, ರಾಜ್ಯ ಕಾರ್ಯಾಧ್ಯಕ್ಷ, ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ವಿಜಯಪುರ ಜಿಲ್ಲಾ ಸಮಿತಿಯಿಂದ ಇವತ್ತಿನ ದಿವಸ ರಾಜ್ಯದ ಕೆಲವು ಬೇಡಿಕೆಗಳು ಮತ್ತು ಸ್ಥಳೀಯ ಬೇಡಿಕೆಗಳು ಕೂಡಿ ನಾವೆಲ್ಲ ಇದು ಮಾಡ್ಲಿಕ್ಕಿವಿ. ನಮಗೇನದ ಸುಪ್ರೀಂ ಕೋರ್ಟ್ ಆದೇಶ ಮಾಡಲಿಕ್ಕೂ ಗ್ರಾಜ್ಯುಟಿ ಆದೇಶದಿಂದ ಬಂದಿಲ್ಲ. ಗ್ರಾಜ್ಯುಟಿ ಅಂಗನವಾಡಿಯವರಿಗೆ ಎಲ್ಲ ಇದು ಆಗ್ಬೇಕಂತೇಳಿ ಇನ್ನೊಂದು LKG UKG ಅಂಗನವಾಡಿ ಕೇಂದ್ರಗಳಿಗೆ ಕೊಡಬೇಕು. ಆಮೇಲೆ ಇನ್ನೊಂದು, ನಾವೇನು ಇವತ್ತ ಮನಿ ಹೊಂಟಿವಲ್ಲ, ಯಾರಿಗೂ ಪೆನ್ಷನ್ ಇಲ್ಲ, ಅದ್ರ ಸಂಬಂಧ ನಮ್ಗೆ ಪೆನ್ಷನ್ ಒಂದು 10,000 ಅಂತೇಳಿ ಪೆನ್ಷನ್ ಕಾಯಂ ಮಾಡಬೇಕು. ಆಮೇಲೆ ಈಗೇನದ, ನಾವು 45 ವರ್ಷದಿಂದ ದುಡ್ಕೊಂಡು ಬಂದ್ರು ನಮಗೆ ಕಾಯಂ ಅಂತಿಲ್ಲ, ಕಾಯಂ ಆಗಬೇಕು. ಇನ್ನೊಂದು ಕೆಲವು ಸ್ಥಳೀಯ ಬೇಡಿಕೆಗಳು ಅಂದ್ರೆ ಮಹಾನಗರ ಪಾಲಿಕೆ ಇಲ್ಲೇ 5,000-6,000 ಬಾಡಿಗೆ ಇರ್ತದೆ, ಇವ್ರು ಕೊಡೋದು 2,000-3,000 ಕೊಡ್ತಾರೆ. ಅದಕ್ಕೆ ನಾವೆಲ್ಲ ಕೈಯಿಂದ ಬಾಡಿಗೆ ಕೊಟ್ಟು ಆಮೇಲೆ 6 ತಿಂಗಳ ನಂತರ ನಮ್ಗೆ ಬಾಡಿಗೆ ತೆಗಿತಾರ. ಮೊಟ್ಟೆ ಕೂಡ ಇದೇ ರೀತಿ ಮಾಡ್ತಾರ. ಮೊಟ್ಟೆ ಹ್ಯಾಂಗ, ನಾವೆಲ್ಲ ಕೈಯಿಂದ ಖರೀದಿ ಮಾಡಬೇಕು, ಕೈಯಿಂದ ಖರೀದಿ ಮಾಡಿ ಮಕ್ಕಳಿಗೆ ಹಂಚಬೇಕು. ಮಕ್ಕಳಿಗೆ ಹಂಚಿದ ನಂತರ ನಮಗ 7-8 ತಿಂಗಳಿಗೊಮ್ಮೆ ಮೊಟ್ಟೆ ಬಿಲ್ ತೆಗಿತಾರ. ಹಿಂಗ ಕೆಲವೊಂದು ಸ್ಥಳೀಯ ಬೇಡಿಕೆ, ರಾಜ್ಯದ ಬೇಡಿಕೆ ತಗೊಂಡು ನಾವು ಇವತ್ತಿನ ದಿವಸ ಜಿಲ್ಲಾ ಸಮಿತಿಯಿಂದ ಒಂದು ಹೋರಾಟ, ಸಿದ್ದೇಶ್ವರ ಗುಡಿಯಿಂದ ಮೆರವಣಿಗೆ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ. ನಮ್ಮ ರಾಜ್ಯದ ಉಪಾಧ್ಯಕ್ಷರಾದ ಶಾಂತಾ ಸುನಂದ, HS ಸುನಂದ ಅವರು ಬಂದಾರ, ರಾಜ್ಯದ ಕಾರ್ಯದರ್ಶಿಯಾದ ಮತ್ತೆ ಶಾಂತಾ ಗಂಟೆ ಬಂದಾರ, ನಾನು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘ ರಾಜ್ಯದ ಉಪಾಧ್ಯಕ್ಷೆ ಸುನಂದ ನಾಯಕ ಮಾತಾಡೋದು. ಅಂಗನವಾಡಿಯ ನೌಕರ ಸಂಘದ ರಾಜ್ಯದ ಸಮಿತಿಯ ಕರೆಯವರಿಗೆ ಬಿಜಾಪುರ ಜಿಲ್ಲೆ ಬೃಹಂತ ಮೆರವಣಿಗೆ ಸಿದ್ದೇಶ್ವರಗಳಿಂದ ಮುಖ್ಯ ಬೇಡಿಕೆಗಳಾಗಿ ಜಿಲ್ಲಾಧಿಕಾರಿಗೆ ಬಂದು ಮುಖ್ಯ 12 ಬೇಡಿಕೆಗಳನ್ನ ಈಗ ಈಡೇರಿಸಬೇಕಂತ ಈಗಾಗಲೇ ರಾಜ್ಯದ ಕಾರ್ಯದರ್ಶಿ ಸುನಂದ ಅವರು ಎಲ್ಲ ಹೇಳಿದ್ರ, ಆದ್ರೆ ಹೇಳ್ತೀನಿ, ಬೆಲೆ ಏರಿಕೆ ಸೋಂತ ಅಂಗನವಾಡಿ ಬಿಸಿ ಊಟ ಇವ್ರಿಗೆಲ್ಲ ಮಾಡಿದ ಪಂಚಾಯತ್ ಅವರಿಗೆ ಇದೆಲ್ಲ ಪಾಪಟವರಿಗೆ ಕೊಡ್ತಾ ಇದಾರೆ, ಅದನ್ನ ನಿಲ್ಲಬೇಕು. ನಿಜವಾದ ಬಡವರಿಗೆ ಇದು ಕೊಡಬೇಕು ಅಂತೇಳಿ ದುಡಿಯುವಂತ ಅವರಿಗೆ ಕೊಡ್ಬೇಕಂತ ನಮ್ಮ ಇವರಂತಾಯ್ತು. ಅಂಗನವಾಡಿ ಕೇಂದ್ರದಲ್ಲಿ LKG UKG ಪ್ರಾರಂಭ ಆಗಲೇಬೇಕು. ಅಂಗನವಾಡಿ ಕೇಂದ್ರಕ್ಕೆ ಮೂಲಭೂತ ಸೌಕರ್ಯಗಳು ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ, ಎತ್ತಕ್ಕಾಗಿ ಹೋರಾಟ, ಮಕ್ಕಳಿಗೆ ಮೊಟ್ಟೆ ತಂದು ಹಾಕ್ಬೇಕಲ್ಲ, 25 ಮೊಟ್ಟೆ ಗರ್ಭಿಣಿ
ವಜಾ ಮಾಡ್ಬಿಟ್ಟು ಬರ್ತೀರಿ, ಕರೆಕ್ಟಾ? ವಜಾ ಮಾಡ್ಬಿಟ್ಟು ಬರ್ತೀರಿ, ಆದ್ರೆ ಮೊಟ್ಟೆ ಕೊಡ್ಬೇಕಾದ್ರೆ ನೀವು ಮುಂಗಡ ಹಣ ಕೊಡಿ ಅಂದ್ರೆ ಕೊಡಲ್ಲ. ನಾವು ಹೋರಾಟ ಮಾಡಿದೆವು ಮಾರ್ಚಿಯಲ್ಲಿ. ನಾವೇಳ್ತಾ ಇದೀವಿ ಅಂಗನವಾಡಿ ಓಪನ್ ಮಾಡ್ದಾಗನೆ ಐದು ಅಂಶಗಳ ಕಾರ್ಯಕ್ರಮವಾಗಿ ಶಿಕ್ಷಣ ಅಲ್ಲೇ ಬಂದಿದೆ. ಆದ್ರೆ ಒಂದೂವರೆ ಸಾವಿರ ರೂಪಾಯಿಯಲ್ಲಿ ಅದು ಕೂಡ ನೆಟ್ಟ ಮೇರೆಗೆ ಪ್ರತಿ ತಿಂಗಳ ಕೊಡಲ್ಲ. ತಿಂಗಳ ಹತ್ತನೇ ತಾರೀಕು ಇಡೀ ನಮ್ಮ ಜೀವಮಾನದಲ್ಲೇ ಅಂತ ಇಂಡಿಯಾಕ್ಕೆ ಫೋನ್ ಸರ್ಕಾರ ಮಟ್ಟದಲ್ಲಿ ಆಗುತ್ತಂತ ಖುಷಿ ಅನ್ಸುತ್ತೆ. ಅದನ್ನ ಇನ್ನು ಜಿಲ್ಲಾ ಮಟ್ಟದಲ್ಲಿ ಹನ್ನೊಂದು ಕೋಟಿ ಫಲಾನುಭವಿಗಳಿಗೆ, ದೇಶದಲ್ಲಿ 53 ಲಕ್ಷ ಫಲಾನುಭವಿಗಳಿಗೆ, ರಾಜ್ಯದಲ್ಲಿ 4 ವರ್ಷ ಸಕ್ರಿಯ